ಬಾರಕೂರು ಹನೇಹಳ್ಳಿ ಗ್ರಾಮ ಪಂಚಾಯಿತಿಯ 2019-20 ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಬಿಎಂಎಂ ಪ್ರೌಢಶಾಲೆಯಲ್ಲಿ ಜರುಗಿತು. ಈ ಸಂದರ್ಭ ಮಹಿಳೆಯರಲ್ಲಿ ರಾಜಕೀಯ ಸಬಲೀಕರಣ ಕುರಿತು ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಶೆಟ್ಟಿ ಮಾತನಾಡಿ, ಈ ದೇಶಕ್ಕೆ ಮಹಿಳೆಯರು ನೀಡಿದ ಕೊಡುಗೆ ಅಪಾರ ಇದೆ. ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಇಂದಿರಾ ಗಾಂಧಿ, ಸುಷ್ಮಾ ಸ್ವರಾಜ್, ಸಾಲು ಮರದ ತಿಮ್ಮಕ್ಕ ಸೇರಿದಂತೆ ಅನೇಕರಿದ್ದಾರೆ. ಆದರೆ ರಾಜಕೀಯಕ್ಕೆ ಬರುವ ಮಹಿಳೆ, ಸಮಾಜ ಸೇವೆಗಾಗಿ ಬರುವ ಮನಸ್ಸಿನವರು ಮಾತ್ರ ಬರಬೇಕು. ಬಡವರ ಹಣಕ್ಕೆ ಕೈ ಚಾಚುವವರು, ದುರ್ಬಲರನ್ನ ಶೋಷಣೆ ಮಾಡುವಂತವರು ಖಂಡಿತ ಬರಲೇಬಾರದು ಎಂದಿದ್ದಾರೆ. ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ಶ್ರೀಮತಿ ಚಂದ್ರಾವತಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಮಹಿಳಾ ಮತ್ತು ಮಕ್ಕಳ ಈ ಗ್ರಾಮ ಸಭೆಯಲ್ಲಿ ಬಹುಶಃ ಮಹಿಳೆಯರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳೇ ಇದ್ದಾರೆ. ಆ ಮಕ್ಕಳ ನಮ್ಮ ಗ್ರಾಮ ಪಂಚಾಯತಿ ಅವರು ಆಯೋಜಿಸಿದಂತಹ ವಿವಿಧ ಸ್ಪರ್ಧೆಗಳ, ಅದು ಅಲ್ಲದೆ ಮತ್ತೊಬ್ಬರ ಯಾವುದೇ ಆಮಿಷಕ್ಕೆ ಕೈ ಚಾಚದೆ ತನ್ನ ತನವನ್ನು ತಾನು ಸಾಧಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಮಹಿಳೆ ರಾಜಕೀಯ ಕಲಿಬೇಕು. ಇಲ್ಲದಿದ್ದರೆ ಹೇಗೋ ಇನ್ನೊಬ್ಬರ ಕೈಗೊಂಬೆಯಾಗಿ ಅದರಲ್ಲೂ ಏನಾದರೂ ಆದಾಯ ಮಾಡಿಕೊಳ್ಳಿಕ್ಕೆ ಸಾಧ್ಯವೋ ಎನ್ನುವಂತಹ ಒಂದು ಯೋಚನೆಗೆ ಮಹಿಳೆ ಬಂದ್ರೆ ಅದು ಮಹಿಳೆಯ ಅಧಃಪತನ ಆಗ್ತದೆ, ಇತಿಶ್ರೀ ಆಗ್ತದೆ.